ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲಾತ್ಮೀಯ ವೀಕ್ಷಕರಿಗೆ ಹಾಗೂ ನೆನಪು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಅದನ್ನಂದ್ರೆ, ಬಹಳಷ್ಟು ಜನ ಕೇಳ್ತಾ ಇದ್ರು, ಸರ್ ನಾವು ಪ್ರತಿ ತಿಂಗಳು ಇವತ್ತು 3,000 ರೂಪಾಯಿ ಪಡೆಯುವಂತ ಒಂದು ಸ್ಕೀಮಿಗೆ ನಾವು ಯಾವ ರೀತಿಯಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಮುಂದಿನ ದಿನಗಳಲ್ಲಿ ನಮಗೆ 3,000 ರೂಪಾಯಿ ಯಾವ ರೀತಿಯಾಗಿ ನಾವು ಪಡೆಯಬಹುದು ಅನ್ನುವಂತ ಮಾಹಿತಿಯನ್ನು ಹೇಳ್ಕೊಡಿ. ದಯವಿಟ್ಟು ನಾವು ಕೂಡ ಆನ್ಲೈನ್ ಮುಖಾಂತರ ಇವತ್ತು ಅರ್ಜಿಯನ್ನು ಸಲ್ಲಿಸಿ ಮನೆಯಲ್ಲಿರುವಂತಹ ಎಲ್ಲ ಸದಸ್ಯರು ಕೂಡ ಇವತ್ತು ಕೇಂದ್ರ ಸರ್ಕಾರದ ಯೋಜನೆ ಆಗಿರುವಂತಹ ಆ ಒಂದು ಯೋಜನೆ ಅಡಿಯಲ್ಲಿ ನೋಂದಣಿ ಮಾಡಿಸಿ ಈ ಒಂದು ಕಾರ್ಡ್ ಅನ್ನು ಮಾಡಿಸಿಕೊಂಡ್ರೆ ಕಂಪ್ಲೀಟ್ ಆಗಿ ಮನೆಯಲ್ಲಿರುವಂತ ಎಲ್ಲ ಸದಸ್ಯರಿಗೆ 3,000 ರೂಪಾಯಿ ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರ್ತಾ ಇರತ್ತೆ. ಅದರ ಜೊತೆಗೆ ಆಧಾರ್ ಕಾರ್ಡ್ ಇರುವಂತ ಕಡ್ಡಾಯವಾಗಿ ಎಲ್ಲರೂ ಕೂಡ 10 ವರ್ಷದ ಹಳೆಯದಾಗಿರುವಂತ ಆಧಾರ್ ಕಾರ್ಡ್ ಗಳನ್ನ ಕಂಪಲ್ಸರಿ ನೀವುಗಳನ್ನ ಅಪ್ಡೇಟ್ ಮಾಡಿಸಬೇಕಾಗತ್ತೆ. ಅಂದ್ರೆ ಆಧಾರ್ ಕಾರ್ಡ್ ಅನ್ನ ನವೀಕರಣಿಸಿಕೊಳ್ಳಬೇಕಾಗತ್ತೆ. ಒಂದು ವೇಳೆ ನೀವು ಏನಾದರೂ ಇದಕ್ಕೆ ಬಂಡ ಧೈರ್ಯ ಮಾಡಿಕೊಂಡು ಆಧಾರ್ ಕಾರ್ಡ್ ನವೀಕರಣ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನಾಗತ್ತೆ ಬಿಟ್ರೆ, ಮುಂದಿನ ದಿನಗಳಲ್ಲಿ 1,000 ರೂಪಾಯಿ ದಂಡದೊಂದಿಗೆ ನಿಮ್ಮೊಂದು ಆಧಾರ್ ಕಾರ್ಡ್ ನವೀಕರಣ ಮಾಡಿಕೊಳ್ಳುವಂತ ಒಂದು ಪ್ರಸಂಗ ಕೂಡ ಬರಬಹುದು. ದಯವಿಟ್ಟು ಹತ್ತಿರದಲ್ಲಿರುವಂತಹ ಆನ್ಲೈನ್ ಕೇಂದ್ರಗಳಿಗೆ ಹೋಗಿ ಕೂಡ ಮಾಡಿಸಬಹುದು. ಇಲ್ಲಾಂದ್ರೆ ನಿಮ್ಮೊಂದು ಮೊಬೈಲ್ ಫೋನ್ ಅಲ್ಲಿ ಕೂಡ ಆಧಾರ್ ಕಾರ್ಡ್ ಯಾವ ರೀತಿಯಾಗಿ ಅಪ್ಡೇಟ್ ಮಾಡಬಹುದು ಅನ್ನೋ ವಿಡಿಯೋನು ಕೂಡ ನಾನು ಮಾಡಿ ಹಾಕಿದ್ದೀನಿ. ಆ ಒಂದು ವಿಡಿಯೋ ಲಿಂಕ್ ಕೂಡ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ಕೂಡ ನೋಡಿ ಸಮಾಧಾನದಿಂದ ನೀವು ಏನ್ ಮಾಡಬಹುದು, ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ಸದಸ್ಯರ ಒಂದು ಆಧಾರ್ ಕಾರ್ಡ್ ಅನ್ನ ಕಡ್ಡಾಯವಾಗಿ ಎಲ್ಲರೂ ಕೂಡ ಅಪ್ಡೇಟ್ ಮಾಡಿಸಬೇಕಾಗುತ್ತೆ. ಅದು ಕೊನೆ ದಿನಾಂಕ ಕೂಡ ಬಹಳಷ್ಟು ಕಡಿಮೆ ದಿನ ಉಳಿದಿರೋದ್ರಿಂದ ಎಲ್ಲರೂ ಕೂಡ ಅದನ್ನ ಮಾಡಿಸ್ಕೊಳ್ಳಿ. ಜೊತೆಗೆ 3,000 ರೂಪಾಯಿ, ಯಾಕಂದ್ರೆ ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ಅನ್ನ ಮಾಡಿಸ್ಕೊಂಡ್ರೆ, ಇವತ್ತು ಒಳ್ಳೆ ಒಳ್ಳೆ ಬ್ಯಾಂಕ್ ಅಲ್ಲಿ ಅಕೌಂಟ್ ಅನ್ನ ಮಾಡಿಸ್ಕೊಂಡ್ರೆ ನಿಮ್ಗೆ ಪ್ರತಿ ತಿಂಗಳು 3,000 ರೂಪಾಯಿ ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ಮಕ್ಕಳ ಹಿಡಿದು ನಿಮ್ಮ ಆಯಿ ಮುತ್ತೆ ಅವರಿಗೂ ಕೂಡ ಇವತ್ತು ಪ್ರತಿ ತಿಂಗಳು 3,000 ರೂಪಾಯಿ ಹಣ ಬರುತ್ತೆ. ಹಾಗಾದ್ರೆ ಯಾವೊಂದು ಕಾರ್ಡ್ ಅನ್ನ ಮಾಡಿಸ್ಕೋಬೇಕು, ಕಡ್ಡಾಯವಾಗಿ ಎಲ್ಲರೂ ಕೂಡ ಮಾಡಿಸ್ಕೊಳ್ಳಿ. ಓಕೆ, ಜೊತೆಗೆ ನಿಮ್ಮ ಮೊಬೈಲ್ ಆಗಿರಬಹುದು ಅಥವಾ ಮನೆಯಲ್ಲಿರುವಂತಹ ಕಂಪ್ಯೂಟರ್ ಅಲ್ಲಿ ಗೂಗಲ್ ಕ್ರೋಮ್ ಅನ್ನ ಸಂಪೂರ್ಣವಾಗಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ಇಲ್ಲಿಂದ ಈ ಶ್ರಮ ಕಾರ್ಡ್ ಅಂತೇಳಿ ಕಡ್ಡಾಯವಾಗಿ ಇದನ್ನ ನೀವು ಮಾಡಿಸ್ಕೋಬೇಕಾಗುತ್ತೆ. ಈ ಶ್ರಮ ಕಾರ್ಡ್ ಅಂತ ನಾನು ಏನ್ ಮಾಡ್ತಾ ಇದ್ದೀನಿ, ಇಲ್ಲಿಂದ ಟೈಪ್ ಅನ್ನ ಮಾಡ್ಕೋತಾ ಇದ್ದೀನಿ. ಈ ಶ್ರಮ ಕಾರ್ಡ್ ಅಪ್ಲೈ ಆನ್ಲೈನ್ ಅಂತ ಇರತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ಸಪೋಸ್ ಇದ್ರನ್ನ ಕನ್ನಡದಲ್ಲಿ ಓದ್ಕೋಬೇಕಾಗಿತ್ತು, ಯಾಕೆ ಈ ಒಂದು ಈ ಶ್ರಮ ಕಾರ್ಡ್ ಅನ್ನ ಮಾಡಿಸ್ಕೋಬೇಕು, ಎಲ್ಲವನ್ನು ಕೂಡ ನೀವು ಸರಿಯಾಗಿ ಓದ್ಕೋಬೇಕು ಅಂದ್ರೆ ಆನ್ಲೈನ್ ಅಲ್ಲಿ ನಿಮ್ಗೆ ಕೆಲವೊಂದಿಷ್ಟು ಮಾಹಿತಿ ಕೂಡ ಇಲ್ಲಿಂದ ಸಿಗ್ತಾ ಇರತ್ತೆ. ಯಾವ ರೀತಿಯಾಗಿ ಏನಿರತ್ತೆ, ಇದರ ಒಂದು ಲಾಭ, ಯಾಕೆ ಇದನ್ನ ಮಾಡಿಸ್ಕೋಬೇಕು ಅನ್ನಂಥದ್ದು. ಯಾಕೆಂದ್ರೆ ಎಲ್ಲರೂ ಕೂಡ ಈಗ ನೋಂದಣಿ ಮಾಡುವಂಥದ್ದು ಉಚಿತವಾಗಿರತ್ತೆ, ಎಲ್ಲರೂ ಕೂಡ ಇದನ್ನ ನೋಂದಣಿ ಮಾಡಿಸ್ಕೋಬಹುದು. ಇಲ್ಲಿಂದ ಈ ಶ್ರಮ ಒಂದು ಕಾರ್ಡ್ ಅಂತ ಇರತ್ತೆ, ನೀವು ಇದರ ಮೇಲೆ ಹೋಮ್ ಪೇಜ್ ಮೇಲೆ ಅಥವಾ ರಿಜಿಸ್ಟರ್ ಆನ್ ಈ ಶ್ರಮ ಅಂತ ಇರತ್ತೆ, ಇದರ ಮೇಲೂ ಕೂಡ ನೀವು ಕ್ಲಿಕ್ ಮಾಡಬಹುದು. ಇಲ್ಲ ಸರ್ ನಾನು ಹೋಮ್ ಪೇಜ್ ಮೇಲೆ ಹೋಗ್ತಾ ಇದ್ದೇನೆ ಅಂದ್ರೆ ಮೊದಲಿಗೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ನಿಮ್ಮ ಒಂದು ಮೊಬೈಲ್ ಫೋನ್ ನಲ್ಲಿ ಕೂಡ ಇದನ್ನ ಸಂಪೂರ್ಣವಾಗಿ ಮಾಡಿಸ್ಕೋಬಹುದು. ಇಲ್ಲಿ ಮಿನಿಸ್ಟರ್ ಆಫ್ ಲೇಬರ್ ಎಂಪ್ಲಾಯ್ಮೆಂಟ್ ಅಂತ ಒಂದು ಸರ್ಕಾರದ ಒಂದು ವೆಬ್ಸೈಟ್ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಇಲ್ಲಿ ನೋಡಬಹುದು ಸಂಪೂರ್ಣವಾಗಿ ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ಏನ್ ಮಾಡಬೇಕಾಗತ್ತೆ ಅಂದ್ರೆ, ಇಲ್ಲಿ ನೋಡಬಹುದು ಎಲ್ಲ ತರದ ಒಂದು ಇಮೇಜ್ ಗಳು ಕೂಡ ನಿಮ್ಗೆ ಸಂಪೂರ್ಣವಾಗಿ ಬರ್ತಾ ಇರತ್ತೆ, ಕೆಲವೊಂದಿಷ್ಟು ಮಾಹಿತಿ ಕೂಡ ಸಂಪೂರ್ಣವಾಗಿ ಬರ್ತಾ ಇರತ್ತೆ, ಮತ್ತೆ ಎಲ್ಲ ತರದ ಒಂದು ಮಾಹಿತಿ ಕೂಡ ನಿಮ್ಗೆ ಈ ಒಂದು ವೆಬ್ಸೈಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಬಟ್ ಆನ್ಲೈನ್ ಮುಖಾಂತರ ಕೂಡ ಹಾಕ್ಬಹುದು ಅಥವಾ ನಿಮ್ಮ ಒಂದು ಮೊಬೈಲ್ ಫೋನ್ ನಲ್ಲಿ ಕೂಡ ನೀವು ಈಸಿಯಾಗಿ ನೀವು ಏನ್ ಮಾಡಬಹುದಪ್ಪ ಅಂದ್ರೆ, ಇಲ್ಲಿಂದ ಆಲ್ರೆಡಿ ರಿಜಿಸ್ಟರ್ ಅಂತ ಇರತ್ತೆ, ರಿಜಿಸ್ಟರ್ ಟೋಲ್ ಫ್ರೀ ಅಂತ, ಟೋಟಲಿ ಫ್ರೀ ಅಂತ ಇರತ್ತೆ, ರಿಜಿಸ್ಟರ್ ಆನ್ ಈ ಶ್ರಮ ಅಂತ ಇರತ್ತೆ. ಇದನ್ನ ಮೊದಲಿಗೆ ನಾವೇನ್ ಮಾಡಬೇಕಾಗತ್ತೆ, ರಿಜಿಸ್ಟ್ರೇಷನ್ ಮಾಡಿದ ನಂತರ ನಮಗೆ ಪರ್ ಒಂದು ತಿಂಗಳಿಗೆ 3,000 ರೂಪಾಯಿ ಪೆನ್ಷನ್ ರೂಪದಲ್ಲಿ ನಾವು ಹಣವನ್ನ ಸಂಪೂರ್ಣವಾಗಿ ಪಡೆಯಬಹುದು. ಈ ಶ್ರಮ ಕಾರ್ಡ್ ಮಾಡಿಸಿದ ನಂತರ ನಾವೇನ್ ಮಾಡಬೇಕಾಗತ್ತೆ, ರಿಜಿಸ್ಟರ್ ಆನ್ ಮಹಂದನ ಯೋಜನೆಗೆ ನಾವು ಅದ ಆ ಒಂದು ಈ ಶ್ರಮ ಕಾರ್ಡ್ ಅನ್ನ ಈ ಕಡೆ ತಂದು ರಿಜಿಸ್ಟ್ರೇಷನ್ ಮಾಡಿಕೊಂಡು ಲಿಂಕ್ ಅನ್ನ ಮಾಡಿಸ್ಕೋಬೇಕಾಗುತ್ತೆ. ಹಾಗಾದ್ರೆ ನೀವು ಏನ್ ಮಾಡಬೇಕಾಗುತ್ತೆ ಅಂದ್ರೆ, ಈ ಶ್ರಮ ಕಾರ್ಡ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ಇಲ್ಲಿ ಸೆಲ್ಫ್ ರಿಜಿಸ್ಟ್ರೇಷನ್ ಅಂತ ಬಂದಿರತ್ತೆ. ಬಹಳಷ್ಟು ಡಾಕ್ಯುಮೆಂಟ್ಸ್ ಏನ್ ಬೇಕಾಗಲ್ಲ, ಆಧಾರ್ ಕಾರ್ಡ್ಗೆ ಆಕ್ಟಿವ್ ಆಗಿರುವಂತಹ ಮೊಬೈಲ್ ನಂಬರ್ ಸಾಕು. ಜೊತೆಗೆ ನಿಮ್ಮ ಒಂದು ವಯಸ್ಸಿನ ಮಿತಿ ಕೂಡ ಇಲ್ಲಿ ಕೇಳ್ತಾ ಇರತ್ತೆ, 16 ವರ್ಷದಿಂದ 59 ವರ್ಷ ಅಂತ ಇರತ್ತೆ. ಅದರೊಳಗಿರುವವರು ಎಲ್ಲರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ, ಹೌದಾ. ಅದರ ಕೆಳಗಡೆ ಇನ್ನೂ ಕೆಲವೊಂದಿಷ್ಟು ಮಾಹಿತಿ ಕೂಡ ಕೇಳ್ತಾ ಇರತ್ತೆ, ಅವೆಲ್ಲವನ್ನು ಕೂಡ ಸರಿಯಾಗಿ ಓದ್ಕೊಂಡು ಇಲ್ಲಿ ಜಸ್ಟ್ ನೀವು ಒಂದು ಮೊಬೈಲ್ ನಂಬರ್ ಹಾಕಿದ ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ ಒಂದು OTP ಹಾಕಿದ ನಂತರ ಇದೇನು ಕೇಳುತ್ತೆ ಅಂದ್ರೆ, ಆಲ್ರೆಡಿ ಏನಾದರೂ ನೀವು ಸರ್ಕಾರದಿಂದ ಯೋಜನೆಗಳ ಲಾಭ ತಗೋತಾ ಇದ್ದೀರಾ ಅಂತ ಕೇಳುತ್ತೆ. ಎರಡನ್ನು ಕೂಡ ನೋ ಅಂತ ಮಾಡಿಕೊಂಡು ಬಂದಿರುವಂತಹ OTP ಅನ್ನು ನೀವು ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ಮೊಬೈಲ್ ನಂಬರ್ಗೆ OTP ಬಂದಿರತ್ತೆ, ಆ OTP ಕೂಡ ಸಂಪೂರ್ಣವಾಗಿ ಹಾಕೋಬೇಕಾಗತ್ತೆ. ಓಕೆ, ನಾನು ಸಂಪೂರ್ಣವಾಗಿ ಮೊಬೈಲ್ ನಂಬರ್ ಹಾಕಿದ ನಂತರ OTP ಕೂಡ ಸಂಪೂರ್ಣವಾಗಿ ತಗೋತಾ ಇದ್ದೀನಿ. ಓಕೆ, ಬಂದಿರುವಂತಹ OTP ಕೂಡ ಈ ಒಂದು ಪೇಜ್ ಅಲ್ಲಿ ಸಂಪೂರ್ಣವಾಗಿ ಹಾಕಿದ ನಂತರ ನೀವು ಸಬ್ಮಿಟ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ಆಧಾರ್ ಕಾರ್ಡ್ ನಂಬರ್ ಹಾಕಿದ ನಂತರ ನಾವೇನ್ ಮಾಡಬೇಕಾಗುತ್ತೆ, ಇಲ್ಲಿಂದ ಅಥೆಂಟಿಕೇಶನ್ ಮಾಡುವಂತಹ ವಿಧಾನ ಬಂದಿರುತ್ತೆ. ಅವಾಗ ನಮಗೆ ಬಹಳ ಈಸಿ ಆಗಿರುವಂತಹ ಮೆಥಡ್ ಯಾವುದಪ್ಪ ಅಂದ್ರೆ, ನಾವು OTP ಮುಖಾಂತರ ಇದನ್ನ ಸಂಪೂರ್ಣವಾಗಿ ನಾವು ಅಥೆಂಟಿಕೇಶನ್ ಮಾಡ್ಕೋಬೇಕಾಗುತ್ತೆ. OTP ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಕಾಣಿಸಿರುವಂತಹ ಒಂದು ಕ್ಯಾಪ್ಚರ್ ಕೋಡ್ ಅನ್ನ ಕಂಪ್ಲೀಟ್ ಆಗಿ ನಾವು ಹಾಕೋಬೇಕಾಗುತ್ತೆ. ಅದು ಯಾವ ರೀತಿಯಾಗಿದೆ, ಅದೇ ರೀತಿಯಾಗಿ ಒಂದು ಕ್ಯಾಪ್ಚರ್ ಕೋಡ್ ಅನ್ನ ಹಾಕಿ ನೀವು ಏನ್ ಮಾಡಬೇಕಾಗುತ್ತೆ, ಇಲ್ಲಿ ಸಂಪೂರ್ಣವಾಗಿ ಐ ಅಗ್ರಿ ಅಂತ ಕ್ಲಿಕ್ ಮಾಡಿಕೊಂಡು ನಾನು ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ಓಕೆ, ಇಲ್ಲಿ ನೋಡಬಹುದು ಸಂಪೂರ್ಣವಾಗಿ ಬಹಳಷ್ಟು ಈಸಿ ಆಗಿದೆ.
ಯಾಕಂದ್ರೆ ನಾನು ಆಲ್ರೆಡಿ ಈ ಒಂದು ಯೋಜನೆಯಲ್ಲಿ ನೋಂದಣಿ ಮಾಡ್ಕೊಂಡಿರೋದ್ರಿಂದ ಆಧಾರ್ ಕಾರ್ಡ್ ಈಸ್ ಅಪ್ಡೇಟ್ ಅಂತ ಬರ್ತಾ ಇರತ್ತೆ. ನೀವೇನಾದ್ರೂ ಪಿನ್ ನಂಬರ್ ಚೇಂಜಸ್ ಮಾಡ್ತೀರಾ ಅಂತ ಕೇಳುತ್ತೆ, ಅದನ್ನು ಕೂಡ ಸಂಪೂರ್ಣವಾಗಿ ಚೇಂಜ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ನೀವು ಇದೇ ರೀತಿಯಾಗಿ ಕೂಡ ನೀವು ಕೂಡ ಬಹಳಷ್ಟು ಈಸಿಯಾಗಿ ಕೂಡ ಬಹಳಷ್ಟು ಸರಳವಾಗಿ ನೀವು ಕೂಡ ಆನ್ಲೈನ್ ಒಳಗೆ ಅರ್ಜಿಯನ್ನು ಸಲ್ಲಿಸಬಹುದು. ಯಾಕಂದ್ರೆ ಸಲ್ಲಿಸ್ತಾ ಇದೆ, ಬಟ್ ಇಲ್ಲೇನಾಗ್ತಾ ಇದೆ ಅಂದ್ರೆ ಆಧಾರ್ ಕಾರ್ಡ್ ಆಲ್ರೆಡಿ ನಾನು ಈ ಒಂದು ಯೋಜನೆಯಲ್ಲಿ ನೋಂದಣಿ ಮಾಡ್ಕೊಂಡಿದ್ದೇನೆ. ನೀವು ಕೂಡ ಇದೇ ರೀತಿಯಾಗಿ ಬಹಳಷ್ಟು ಡಿಫಿಕಲ್ಟ್ ಏನಿಲ್ಲ, ನಿಮ್ಮ ಮಾಹಿತಿಯನ್ನು ಕೇಳುತ್ತೆ, ನೀವು ಏನ್ ಮಾಡ್ತೀರಿ, ಯಾವ ಉದ್ಯೋಗ ಮಾಡ್ತಾ ಇದ್ರಿ, ನಿಮ್ಮ ಇನ್ಕಮ್ ಎಷ್ಟಿದೆ, ನೀವು ಬ್ಯಾಂಕ್ ಪಾಸ್ಬುಕ್ ಒಂದು ಅಕೌಂಟ್ ನಂಬರ್ ಹಾಕೊಂಡು ಕೇಳುವಂತ ಮಾಹಿತಿ ಸಂಪೂರ್ಣವಾಗಿ ಬಹಳಷ್ಟು ಈಸಿ ಆಗಿರುತ್ತೆ. ಎಲ್ಲರೂ ಕೂಡ ಫಿಲ್ ಅನ್ನು ಮಾಡಿ. ಮುಂದಿನ ವಿಧಾನ ಬೇಕಾಗಿತ್ತು ಅಂದ್ರೆ ಇನ್ನೊಂದು ವಿಡಿಯೋ ಲಿಂಕ್ ಕೂಡ ನಾನು ಆಲ್ರೆಡಿ ಆ ವಿಡಿಯೋ ಕೆಳಗಡೆ ಇರುತ್ತೆ, ಅಲ್ಲಿಂದ ಕೂಡ ಕಂಪ್ಲೀಟ್ ಆಗಿ ನೋಡಬಹುದು. ಇವೆಲ್ಲವನ್ನು ಕೂಡ ಮಾಡಿದ ನಂತರ ನಿಮಗೆ ಒಂದು ಅಕ್ಲೋಸ್ಮೆಂಟ್ ರೆಸಿಪ್ಟ್ ಕೂಡ ಸಿಗುತ್ತೆ. ಅಲ್ಲಿಂದ ಕೂಡ ನೀವು ಏನ್ ಮಾಡಬಹುದು, ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಪಡೆದುಕೊಂಡು, ಯಾಕಂದ್ರೆ ಕಂಪ್ಲೀಟ್ ಆಗಿ ತೋರಿಸ್ತಿದೆ ಆಲ್ರೆಡಿ ನನ್ನ ಒಂದು ನಾನು ನಂದೇ ಆಧಾರ್ ಕಾರ್ಡ್ ಹಾಕಿ ನಾನು ಮಾಡಿರೋದ್ರಿಂದ ಅದು ಆಲ್ರೆಡಿ ನಾನು ಈ ಒಂದು ಕಾರ್ಡ್ ಅನ್ನ ನಾನು ಮಾಡಿಸ್ಕೊಂಡಿದ್ದೀನಿ. ಹಾಗಾಗಿ ಮುಂದಿನ ವಿಧಾನ ಬರಲಿಲ್ಲ. ದಯವಿಟ್ಟು ನಿಮ್ಗೆ ಏನಾದ್ರೂ ಮಾಡಿಕೊಡ್ಬೇಕಾಗಿತ್ತು ಅಂದ್ರೆ ಸಾಯಂಕಾಲ ಕೂಡ ನಾನು ಫ್ರೀ ಆಗಿರ್ತೇನೆ, 7 ಗಂಟೆ ನಂತರ ನಿಮ್ಮ ಸೇವೆ ಮಾಡ್ಲಿಕ್ಕೆ ಸಿದ್ಧನಾಗಿರ್ತಾರೆ. ಯಾರಿಗೆಲ್ಲ ಇವತ್ತು ಈ ಶ್ರಮ ಕಾರ್ಡ್ ಮಾಡಿಸ್ಕೋಬೇಕಾಗಿದೆ, ಯಾರಿಗೆಲ್ಲ ಇವತ್ತು 3,000 ರೂಪಾಯಿ ಬರುವಂತ ಒಂದು ಪೆನ್ಷನ್ ಕಾರ್ಡ್ ಮಾಡಿಸ್ಕೋಬೇಕಾಗಿದೆ, ಯಾರಾದ್ರೂ ಇದ್ದು ಅಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ, ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಏನ್ ಮಾಡಬಹುದು, ಈ ಒಂದು ಯೋಜನೆ ಅಡಿಯಲ್ಲಿ ನೋಂದಣಿ ಮಾಡಿಕೊಂಡು ಮನೆಯಲ್ಲಿರುವಂತ ಎಲ್ಲ ಕುಟುಂಬದ ಸದಸ್ಯರು ಕೂಡ ಇದರ ಒಂದು ಲಾಭ ಕೂಡ ಸಂಪೂರ್ಣವಾಗಿ ಪಡಿಬಹುದು. ಜೊತೆಗೆ ಆಗ್ಲೇ ಹೇಳಿದೆ ನಾನು, ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಳಿ, ಅದರ ಒಂದು ಕೊನೆ ದಿನಾಂಕ ಯಾವಾಗಿದೆ ಅದನ್ನು ಕೂಡ ಇಲ್ಲಿ ಸಂಪೂರ್ಣವಾಗಿ ನಿಮಗೆ ತೋರಿಸ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಕೂಡ ಆಧಾರ್ ಕಾರ್ಡಿಗೆ ನೆಗ್ಲೆಕ್ಟ್ ಮಾಡಬೇಡಿ. ಯಾಕೆಂದ್ರೆ ಹಿಂದಿನ ದಿನ ಕೂಡ ನಾವು ಯಾವ ರೀತಿಯಾಗಿ ಪ್ಯಾನ್ ಕಾರ್ಡಿಗೆ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೀವೋ ಅದೇ ರೀತಿಯಾಗಿ ಇವತ್ತು ನೆಗ್ಲೆಕ್ಟ್ ಬಿಟ್ಟರೆ ನಿಮಗೆ ಸಂಪೂರ್ಣವಾಗಿ ದಂಡದೊಂದಿಗೆ ಮುಂದಿನ ದಿನಗಳಲ್ಲಿ ನೀವು ಏನ್ ಮಾಡಬೇಕಾಗುತ್ತೆ, ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಬೇಕಾಗುತ್ತೆ. ಇಲ್ಲಿ ಕೆಲವೊಂದಿಷ್ಟು ನಿಮಗೆ ಯಾವೆಲ್ಲ ಸ್ಕೀಮ್ಗಳು ಅಪ್ಲೈ ಆಗುತ್ತೆ ಅನ್ನುವಂತ ಮಾಹಿತಿ ಕೂಡ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿಂದ ಜಾಬ್ ಕೂಡ ನೋಡಬಹುದು, ಸರ್ಕಾರದ ಸೇವೆಯಲ್ಲಿ ಇರುವಂತ ಉದ್ಯೋಗದ ಮಾಹಿತಿ ಕೂಡ ನೋಡಬಹುದು. ಎಲ್ಲವನ್ನು ಕೂಡ ಟ್ರೈನಿಂಗ್ ಇದ್ದಿರುತ್ತೆ, ಇಲ್ಲಿ ಪೆನ್ಷನ್ ಇದ್ದಿರುತ್ತೆ, ಯಾವೆಲ್ಲ ಪೆನ್ಷನ್ ಪಡಿಬಹುದು ಎಲ್ಲವನ್ನು ಕೂಡ ಡೀಟೇಲ್ಸ್ ಇದ್ದಿರುತ್ತೆ. ಇಲ್ಲಿಂದ ಮಾಹಿತಿ ಮೇಲೆ ಕ್ಲಿಕ್ ಅನ್ನು ಮಾಡಿದ್ರೆ ನಿಮ್ಗೆ ನಿಮ್ಮ ಒಂದು UN ನಂಬರ್ ಹಾಕೋಬೇಕಾಗುತ್ತೆ, ಅಂದ್ರೆ ನೀವು ಹಾಕಿರುವಂತ ಒಂದು ಪೆನ್ಷನ್ ನಂಬರ್ ಹಾಕಿ ನೀವು ಕಂಪ್ಲೀಟ್ ಆದಂತ ಒಂದು ಮಾಹಿತಿ ಕೂಡ ನೋಡಬಹುದು. ಬ್ಯಾಕ್ ಮೇಲೆ ಹೋಗ್ತಾ ಇದ್ರೆ ಇನ್ನು ಕೆಲವೊಂದಿಷ್ಟು ಮಾಹಿತಿ ಪೆನ್ಷನ್ ಕೂಡ ಇದ್ದಿರುತ್ತೆ, ಇದರ ಮೇಲೆ ಕೂಡ ಚೆಕ್ ಮಾಡಬಹುದು. ಬಹಳಷ್ಟು ಈಸಿ ಆಗಿರುತ್ತೆ, ಎಲ್ಲವನ್ನು ಕೂಡ ನೀವು ಏನ್ ಮಾಡಬಹುದು. ಇಲ್ಲಿ ಮಾನಧನ ಯೋಜನೆ ಅಡಿಯಲ್ಲಿ ಈ ಒಂದು ಕಾರ್ಡ್ ಈ ಶ್ರಮ ಮಾಡಿಸಿದ ನಂತರ ಇಲ್ಲಿ ಕೂಲಿ ಕಾರ್ಮಿಕರಿಗೆ ಅಲ್ಪ ಅಥವಾ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅವರಿಗೆ ಎಲ್ಲರಿಗೂ ಕೂಡ ಇವತ್ತು ರೈತರಿಗಾಗಿರ್ಬೋದು, ರೈತರ ಮಕ್ಕಳಿಗಾಗಿರ್ಬೋದು, ಎಲ್ಲರಿಗೂ 3,000 ರೂಪಾಯಿ ನಾವೇನ್ ಮಾಡಬಹುದು, ಶ್ರಮಯೋಗಿ ಮಾನಧನ ಯೋಜನೆ ಅಡಿಯಲ್ಲಿ ಈ ಶ್ರಮ ಕಾರ್ಡ್ ಮಾಡಿಸಿದ ನಂತರ ರಿಜಿಸ್ಟ್ರೇಷನ್ ಮಾಡಿಕೊಂಡು ಹಣವನ್ನ ಸಂಪೂರ್ಣವಾಗಿ ಪಡಿಬಹುದು. ಜೊತೆಗೆ ಆಧಾರ್ ಕಾರ್ಡ್ ನೋಡಬೇಕಾಗಿತ್ತು ಅಂದ್ರೆ ಇಲ್ಲಿಂದ ಜಸ್ಟ್ ವೇಟ್ ಮಾಡಬೇಕು, ಆಧಾರ್ ಅಂತ ಅಷ್ಟೇ ಟೈಪ್ ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಂತ ಇದ್ದಿರುತ್ತೆ, ಇದರ ಮೇಲೆ ಕೂಡ ನೀವು ಕ್ಲಿಕ್ ಅನ್ನ ಮಾಡ್ಕೋಬಹುದು. ಮಾಡಿದ ನಂತರ ಹೋಮ್ ಅಂತ ಇದ್ದಿರುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಳ್ಳಿ. ಮಾಡ್ತಿದ್ದಾನೆ ನಿಮಗೆ ಸಂಪೂರ್ಣವಾಗಿ ಆಧಾರ್ ಕಾರ್ಡ್ ಏನೋ ಒಂದು ಅಥೆಂಟಿಕೇಶನ್ ಅಥವಾ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡುವಂತಹ ಮೊದಲ ಮಾಹಿತಿ ಕೂಡ ನಿಮಗೆ ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ. ಕೊನೆಯ ದಿನಾಂಕ ಯಾವಾಗಿದೆ, ಯಾವಾಗ ಈ ಒಂದು ಆಧಾರ್ ಕಾರ್ಡ್ ಅನ್ನ ನಾವು ಅಪ್ಡೇಟ್ ಮಾಡಿಸಬೇಕಾಗುತ್ತೆ, ಎಲ್ಲವನ್ನು ಕೂಡ ನಿಮಗೆ ಎಲ್ಲ ಮಾಹಿತಿ ಕೂಡ ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ, ಎಲ್ಲವನ್ನು ಕೂಡ ನೋಡಬಹುದು. ಓಕೆ, ಆಧಾರ್ ಕಾರ್ಡ್ ವೆಬ್ಸೈಟ್ ಓಪನ್ ಆಗುತ್ತೆ, ನೀವು ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಬಹುದು, ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬಹುದು, ಯಾವುದ್ರ ಮೇಲಾದರೂ ಕ್ಲಿಕ್ ಅನ್ನು ಮಾಡಿಕೊಂಡು ಆಧಾರ್ ಕಾರ್ಡ್ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ. ಓಕೆ, ಇದನ್ನು ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ನೋಡಬಹುದು ಈ ರೀತಿಯಾದಂತಹ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗ್ತಾ ಇರತ್ತೆ. ಇಲ್ಲಿಂದ ನೀವು ಏನ್ ಮಾಡಬೇಕಾಗುತ್ತೆ, ಆಧಾರ್ ಕಾಣಿಸ್ತಾ ಇರತ್ತೆ, ಇದರಲ್ಲಿ ಲಿಂಕ್ ಆಧಾರ್ ಅಪ್ಡೇಟ್ ಸ್ಟೇಟಸ್ ಅಂತ ಇರತ್ತೆ, ಆ ಚೆಕ್ ಆಧಾರ್ ಕಾರ್ಡ್ ಸ್ಟೇಟಸ್ ಇದ್ದಿರತ್ತೆ. ಇಲ್ಲಿಂದ ಮತ್ತೆ ನೋಡಬಹುದು ಅಪ್ಡೇಟ್ ಒಂದು ಡೆಮೋಗ್ರಾಫಿ ಡಾಟಾ ಒಂದು ಸ್ಟೇಟಸ್ ಇದ್ದಿರುತ್ತೆ. ಬಹಳಷ್ಟು ವಿಧಾನಗಳು ಕೂಡ ನಿಮಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಅಂದ್ರೆ ನೀವು ಆಧಾರ್ ಕಾರ್ಡ್ ಅಲ್ಲಿ ಏನೆಲ್ಲ ಮಾಡಬೇಕಾಗಿದೆ ಎಲ್ಲವನ್ನು ಕೂಡ ನೀವೇನ್ ಮಾಡಬಹುದು, ಇಲ್ಲಿಂದ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಅವಾಗ ನಾವೇನ್ ಮಾಡಬೇಕಾಗುತ್ತೆ ಅಂದ್ರೆ ಇದರಲ್ಲಿ ಬಹಳಷ್ಟು ಮಾಹಿತಿ ಕೂಡ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಅವಾಗ ನಾವು ಮೇಲ್ಗಡೆ ಹೋಗ್ಬೇಕು, ಮೈ ಆಧಾರ್ ಮೇಲೆ ಹೋಗ್ತಿದ್ದಾನೆ, ಇಲ್ಲಿಂದ ಡಾಕ್ಯುಮೆಂಟ್ ಅಪ್ಡೇಟ್ ಅನ್ನುವಂತ ಒಂದು ಮಾಹಿತಿ ಇರುತ್ತೆ. ನೀವು ಈ ಒಂದು ಡಾಕ್ಯುಮೆಂಟ್ ಅಪ್ಡೇಟ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನು ಮಾಡಿಕೊಂಡ್ರೆ ಸಂಪೂರ್ಣವಾದಂತಹ ಒಂದು ಪೇಜ್ ಕೂಡ ನಿಮಗೆ ಕಂಪ್ಲೀಟ್ ಆಗಿ ನೋಡ್ಲಿಕ್ಕೆ ಸಿಗುತ್ತೆ. ಇದನ್ನ ಕನ್ನಡ ಮೇಲೆ ಕ್ಲಿಕ್ ಅನ್ನು ಮಾಡಿದ್ರೆ ಗುರುತು ಅಥವಾ ವಿಳಾಸವನ್ನು ಬೆಂಬಲಿಸುವ ದಾಖಲೆಯನ್ನು ಅಪ್ಲೋಡ್ ಮಾಡಿ ಕೊನೆ ದಿನಾಂಕ 14/12/2024 ಉಚಿತವಾಗಿದ್ದಿರತ್ತೆ. ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಏನ್ ಮಾಡಬೇಕು, ಸಲ್ಲಿಸುವುದು ಹೇಗೆ ಅನ್ನುವಂತ ಮಾಹಿತಿಯನ್ನ ನೋಡ್ಕೋಬಹುದು, ಅಥವಾ ಏನೇನು ಸಲ್ಲಿಸಬೇಕು ಅದನ್ನು ಕೂಡ ನೋಡಬಹುದು. ಇಲ್ಲ ಸರ್, ನಾನು ಸಲ್ಲಿಸ್ತಾ ಇದ್ದೇನೆ ಅಂದ್ರೆ ಸಲ್ಲಿಸು ಮೇಲೆ ಕ್ಲಿಕ್ ಅನ್ನು ಮಾಡ್ಕೋಬೇಕು. ಜಸ್ಟ್ ನಿಮ್ ಕಡೆ ಇರುವಂತಹ ದಾಖಲೆಗಳನ್ನ ಅಪ್ಲೋಡ್ ಮಾಡುವ ಮುಖಾಂತರ ನೀವೇನ್ ಮಾಡಬಹುದು, ಆಧಾರ್ ಕಾರ್ಡ್ನ ಸಂಪೂರ್ಣವಾಗಿ ನವೀಕರಣಿಸಿಕೊಳ್ಳಬಹುದು. ದಯವಿಟ್ಟು ಎಲ್ಲರೂ ಕೂಡ ಕಡ್ಡಾಯವಾಗಿ ಈ ಒಂದು ದಿನಾಂಕದ
ಒಳಗಡೆ ಆಧಾರ್ ಕಾರ್ಡ್ ಅನ್ನ ಕಂಪಲ್ಸರಿ ಎಲ್ಲರೂ ಕೂಡ ಅಪ್ಡೇಟ್ ಮಾಡ್ಕೊಳ್ಳಿ. ಬಹಳಷ್ಟು ಈಸಿಯಾಗಿರುತ್ತೆ, ಇದರ ಒಂದು ಪೇಜ್ ಕೂಡ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ಬಹಳಷ್ಟು ಮಾಹಿತಿ ಏನಿಲ್ಲ, ಜಸ್ಟ್ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿ, ಆಧಾರ್ ಕಾರ್ಡ್ ಇಲ್ಲಿ ಕಾಣಿಸಿರುವಂತಹ ಕ್ಯಾಪ್ಚರ್ ಕೂಡ ಹಾಕಿದ ನಂತರ ನೀವು ಲಾಗಿನ್ ಮಾಡಿಕೊಂಡು ಬಹಳಷ್ಟು ಈಸಿಯಾಗಿರುತ್ತೆ. ಮುಂದಿನ ವಿಧಾನ ಕೂಡ ನೀವು ಬಹಳಷ್ಟು ಈಸಿಯಾಗಿ ಮಾಡಬಹುದು, ಯಾಕೆಂದ್ರೆ ನಾನು ಆಲ್ರೆಡಿ ಮಾಡಿರೋದ್ರಿಂದ ನನಗೆ ಓಪನ್ ಮಾಡಲಿಕ್ಕೆ ಅವಕಾಶ ಆಗ್ತಾ ಇಲ್ಲ. ಆಧಾರ್ ಕಾರ್ಡ್ ನಂಬರ್ ಹಾಕಿ ಕಾಣಿಸಿರುವಂತಹ ಕ್ಯಾಪ್ಚರ್ ಕೂಡ ಹಾಕಿದ ನಂತರ ಒಂದು ಓಟಿಪಿ ಮುಖಾಂತರ ನೀವು ಆಧಾರ್ ಕಾರ್ಡ್ ವೆಬ್ಸೈಟ್ ಲಾಗಿನ್ ಮಾಡಿಕೊಂಡು ಏನ್ ಮಾಡಬಹುದು ಅಂದ್ರೆ, ನಿಮ್ಮ ಒಂದು ಡೀಟೇಲ್ಸ್ ಬರುತ್ತೆ, ಅಲ್ಲಿ ಬಂದಿರುವಂತಹ ಮಾಹಿತಿಯನ್ನ ಎರಡು ಸ್ಟೆಪ್ ಇದ್ದಿರತ್ತೆ, ಆ ಒಂದು ಎರಡು ಸ್ಟೆಪ್ ಅಲ್ಲಿ ನೀವು ಏನ್ ಮಾಡಬೇಕು, ನಿಮ್ಮ ಹತ್ತಿರ ಇರುವಂತಹ ವೋಟರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಮತ್ತೆ ಇನ್ನಿತರ ದಾಖಲೆಗಳನ್ನ ಅಪ್ಲೋಡ್ ಮಾಡಿ ನೀವೇನ್ ಮಾಡಬಹುದು, ಉಚಿತವಾಗಿ ಆಧಾರ್ ಕಾರ್ಡ್ ಅನ್ನ ನವೀಕರಿಸಿಕೊಳ್ಳಬಹುದು. ದಯವಿಟ್ಟು ಗೊತ್ತಾಗಿಲ್ಲ ಅಂದ್ರೆ ಇದರ ಒಂದು ವಿಡಿಯೋ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿಂದಾನು ಕೂಡ ನೋಡಿ ಸಂಪೂರ್ಣವಾಗಿ ಆಧಾರ್ ಕಾರ್ಡ್ ಕೂಡ ಸಂಪೂರ್ಣವಾಗಿ ಅಪ್ಡೇಟ್ ಅನ್ನ ಮಾಡಿಸ್ಕೊಳ್ಳಿ. ದಯವಿಟ್ಟು ಹೇಳಿರುವಂತ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಶಿವಣ ಮುಂದಿನ ವಿಡಿಯೋದಲ್ಲಿ, ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.